ನಮಸ್ಕಾರ, ಕರ್ನಾಟಕ ತಗ್ಗೆ ಸ್ವಾಗತ. ನಾನು ಪ್ರಸನ್ನ ಹೆಗ್ಡೆ. ಸಶಸ್ತ್ರ ಪಡೆಗಳಿಗೆ ಹೊಸ ಹುರುಪನ್ನು ನೀಡುವ ಉದ್ದೇಶದಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಸಾಮಾನ್ಯ ಜನರು ಅದರಲ್ಲಿ ಯುವಕರು ಕೂಡ ಸೇನೆಗೆ ಸೇರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಗ್ನಿಪಥ್ ಅನ್ನುವಂತ ಒಂದು ಯೋಜನೆಯನ್ನು ರೂಪಿಸಿ ಕಳೆದ ಮಂಗಳವಾರ ಅಷ್ಟೇ ಒಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು. ಆ ಬೆನ್ನಲ್ಲೇ ಈಗ ಇಡೀ ದೇಶಾದ್ಯಂತ ಯೋಜನೆಯನ್ನು ವಿರೋಧಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯತಾ ಇದೆ. ಕೆಲ ರಾಜ್ಯಗಳಂತೂ ಪ್ರತಿಭಟನೆ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡುವ ಹಂತಕ್ಕೆ ಕೂಡ ಅದು ಹೋಗಿದೆ. ಇದರ ಬೆನ್ನಲ್ಲೇ ಈಗ ಕರ್ನಾಟಕದಲ್ಲೂ ಕೂಡ ಈ ಪ್ರತಿಭಟನೆಯ ಕಾವು ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸಿ ಯುವಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಬೆಳಗಾವಿಯ ನಿಪ್ಪಾಣಿ ಖಾನಾಪುರ ಪಟ್ಟಣಗಳಲ್ಲಿ ಬೆಳಗಿನಿಂದಲೇ ಪ್ರತಿಭಟನೆ ಆರಂಭ ಆಗಿದೆ. ಜೊತೆಗೆ ಧಾರವಾಡದಲ್ಲೂ ಕೂಡ ಕೆಲ ಯುವಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಪೊಲೀಸರು ಲಾಠಿ ಚಾರ್ಜನ್ನು ನಡೆಸಿದಂಥ ಪ್ರಸಂಗ ಕೂಡ ನಡೆದಿದೆ. ಹಾಗಿದ್ರೆ ಅಷ್ಟಕ್ಕೂ ಈ ಯೋಜನೆ ಏನು, ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರೋದು ಯಾಕೆ, ಇವೆರಡನ್ನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ಅಗ್ನಿಪಥ್ ಯೋಜನೆ ಏನು ಅನ್ನೋದನ್ನು ನಾನು ತಮಗೆ ವಿವರಿಸ್ತಾ ಹೋಗ್ತೀನಿ. ಈ ಅಗ್ನಿಪಥ್ ಯೋಜನೆ ಏನಿದೆ, ಇದರ ಅಡಿಯಲ್ಲಿ 17.5 ವರ್ಷದಿಂದ 21 ವರ್ಷದವರೆಗಿನ ಯಾರು ಬೇಕಾದರೂ 4 ವರ್ಷಗಳ ಕಾಲ ಒಂದು ಈ ಯೋಜನೆ ಅಡಿಯಲ್ಲಿ ಸೇನೆಯ ಒಂದು ಭಾಗವಾಗಿ ಕಾರ್ಯನಿರ್ವಹಿಸಬಹುದು ಅನ್ನುವ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿತ್ತು. ಆದರೆ ಯಾವಾಗ ಈ ಯೋಜನೆಗೆ ವಿರೋಧ ವ್ಯಕ್ತ ಆಗ್ತಾ ಬಂತು, ಆಗ 21 ವರ್ಷದ ವಯೋಮಿತಿಯನ್ನು 23ಕ್ಕೆ ಸರ್ಕಾರ ಏರಿಕೆ ಮಾಡಿತ್ತು. ಇದು ಒಂದು ಅಂಶ. ಇನ್ನೊಂದು, ಹಾಗೆಯೇ ಈ 4 ವರ್ಷದ ಅವಧಿ ಏನಿದೆ ಇದರಲ್ಲಿ ಟ್ರೈನಿಂಗ್ ಪೀರಿಯಡ್ ಕೂಡ ಸೇರಿರುತ್ತೆ ಅನ್ನುವಂಥದ್ದು. ಹಾಗೆಯೇ ಹಾಗಿದ್ರೆ ವೇತನ ಎಷ್ಟು ಸಿಗುತ್ತೆ ಈ ಯೋಜನೆ ಅಡಿಯಲ್ಲಿ ಸೇನೆಗೆ ಜಾಯಿನ್ ಆದರೆ ಅನ್ನೋದನ್ನು ನೋಡೋದಾದರೆ, ಮೊದಲ ವರ್ಷದಲ್ಲಿ 4.76 ಲಕ್ಷ ರೂಪಾಯಿ ಪ್ಯಾಕೇಜಿಂದ, ಇದು ನೀವು 4ನೇ ವರ್ಷದ ತನಕ ಏನು ಕೆಲಸ ಮಾಡಿರ್ತೀವಿ ಆ 4ನೇ ವರ್ಷದಲ್ಲಿ ಈ ವೇತನದ ಮೊತ್ತ 6.92 ಲಕ್ಷ ರೂಪಾಯಿವರೆಗೂ ಹೋಗುತ್ತೆ. ಇನ್ನು ಸೇವಾನಿಧಿ ಪ್ಯಾಕೇಜ್ ಅಡಿಯಲ್ಲಿ ವೈಯಕ್ತಿಕ ಅಗ್ನಿವೀರ್ ಕಾರ್ಪಸ್ ನಿಧಿಗೆ ಪ್ರತಿ ಅಗ್ನಿವೀರ್ ಮಾಸಿಕ ವೇತನ ಶೇಕಡ 30ರಷ್ಟನ್ನು ನೀಡಬೇಕಾಗುತ್ತೆ. ಜೊತೆಗೆ ಸೇವಾವಧಿ ಮುಗಿದ ಬಳಿಕ ಒಂದೇ ಬಾರಿಗೆ ಸೇವಾನಿಧಿ ಅಂತ ಪ್ಯಾಕೇಜ್ ರೂಪದಲ್ಲಿ 11.71 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಅಗ್ನಿವೀರರಿಗೆ ನೀಡುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ಟ್ಯಾಕ್ಸ್ಗಳು ಕೂಡ ಅನ್ವಯ ಆಗಲ್ಲ, ಇದು ಸಂಪೂರ್ಣ ತೆರಿಗೆ ಮುಕ್ತವಾಗಿರುತ್ತೆ ಅನ್ನುವಂಥದ್ದು ಸರ್ಕಾರ ನೀಡಿದಂಥ ಮಾಹಿತಿ. ಜೊತೆಗೆ 48 ಲಕ್ಷ ರೂಪಾಯಿ ಮೌಲ್ಯದ ವಿಮೆಯನ್ನು ಕೂಡ ಈ ಅಗ್ನಿವೀರರಿಗೆ ಸರ್ಕಾರ ಮಾಡಿಸುತ್ತೆ ಅನ್ನುವ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಆದರೆ ಯಾವಾಗ ಈ ಮಾಹಿತಿಗಳು ಹೊರಬಂದವೋ ಈ ಯೋಜನೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಹೋಯಿತು. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನೆಲ್ಲ ಆಕ್ಷೇಪಗಳು ಕೇಳಿಬಂದಿತ್ತು ಅವೆಲ್ಲಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿತು. ಹಾಗಿದ್ರೆ ಏನೆಲ್ಲ ಆರೋಪಗಳು ಕೇಳಿ ಬಂದಿವೆ ಈ ಯೋಜನೆ ಬಗ್ಗೆ, ಆ ಬಗ್ಗೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು ಅವನ್ನ ಕೂಡ ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅಗ್ನಿ ವೀರರು ಅಂತ ಯಾರು ಈಗ ಈ ಯೋಜನೆ ಅಡಿಯಲ್ಲಿ ಸೇರ್ಪಡೆ ಆಗ್ತಾರೋ ಅವರ ಭವಿಷ್ಯ ಅಭದ್ರವಾಗುತ್ತೆ ಎನ್ನುವಂಥದ್ದು ಆರೋಪ. ಯಾಕಂತಂದರೆ ಈ ಯೋಜನೆ ಕೇವಲ 4 ವರ್ಷಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. 17.5 ವರ್ಷದಿಂದ 23 ವರ್ಷದವರೆಗಿನ ಯುವ ಸಮುದಾಯ ಈ ಯೋಜನೆಯ ಅಡಿಯಲ್ಲಿ ಸೇರ್ಪಡೆ ಆಗ್ಬೋದು. ಹಾಗಿದ್ರೆ ಅವರ ಮುಂದಿನ ಭವಿಷ್ಯದ ಕಥೆ ಏನು? 17.5 ವರ್ಷ ಅಂತಂದರೆ ಅವರು ಸಾಮಾನ್ಯವಾಗಿ ಎಜುಕೇಷನನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಅವರ ಎಜುಕೇಷನ್ನ ಪರಿಸ್ಥಿತಿ ಏನು, ಮುಂದೇನು ಆಗಿದ್ರೆ ಅನ್ನುವಂಥದ್ದು ಇರುವಂಥ ಆರೋಪ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಆ ಪ್ರಕಾರ ಉದ್ಯಮಶೀಲರಿಗೆ ಹಣಕಾಸು ಪ್ಯಾಕೇಜ್ ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸಲಾಗುತ್ತೆ. ಜೊತೆಗೆ ಶಿಕ್ಷಣ ಮುಂದುವರಿಸುವ ಅಪೇಕ್ಷೆ ಯಾರಿಗಿದೆಯೋ ಅಂಥವರಿಗೆ 12ನೇ ತರಗತಿಗೆ ಸಮಾನವಾದ ಸರ್ಟಿಫಿಕೇಟನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗೆಯೇ ಇನ್ನೊಂದು, ಯುವಜನರಿಗೆ ಉದ್ಯೋಗಾವಕಾಶ ಕಡಿಮೆ ಆಗುತ್ತೆ ಇದರಿಂದ. ಯಾಕಂತಂದರೆ ಸೇನೆಗೆ ಸೇರಬೇಕು ಅಂತ ಯಾರು ಒಂದು ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೋ ಅಂಥವರಿಗೆ ಈ ಯೋಜನೆಯಿಂದಾಗಿ ಉದ್ಯೋಗಾವಕಾಶ ಬಹಳ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಯುವಜನರಿಗೆ ಉದ್ಯೋಗಾವಕಾಶ ಕಡಿಮೆ ಆಗಲ್ಲ, ಯಾಕಂತಂದರೆ ವಾಸ್ತವವಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಯುವಜನರು 3 ಪಟ್ಟು ಅವಕಾಶ ಇದರಿಂದ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇದೆ. ಹಾಗೆಯೇ ರೆಜಿಮೆಂಟ್ ವ್ಯವಸ್ಥೆಗೆ ಇದು ಈ ಯೋಜನೆಯಿಂದ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂತು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ರೆಜಿಮೆಂಟ್ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲ್ಲ, ಉತ್ತಮ ಅಗ್ನಿವೀರರನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಸಶಸ್ತ್ರ ಪಡೆಗಳ ಗುಣಮಟ್ಟ ಕೂಡ ಹೆಚ್ಚುತ್ತೆ ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರದ ವಾದ. ಹಾಗೆಯೇ ಇನ್ನೊಂದು ಆರೋಪ ಏನಪ್ಪ ಅಂತಂದರೆ ಸಶಸ್ತ್ರ ಪಡೆಗಳ ಪರಿಣಾಮ ಇದರಿಂದಾಗಿ ತಗ್ಗತ್ತೆ ಅನ್ನುವಂಥದ್ದು. ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗೇನಿಲ್ಲ, ಅನೇಕ ದೇಶಗಳಲ್ಲಿ ಇಂಥ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದೆ ಮತ್ತು ಅದು ಸಕ್ಸಸ್ ಆಗಿದೆ. ಯೌವನಭರಿತ ಹಾಗೂ ಚಾಣಾಕ್ಷ ಸೇನೆ ರೂಪಿಸಲು ಇದು ಉತ್ತಮ ವಿಧಾನ ಈ ಯೋಜನೆ ಅನ್ನುವಂಥದ್ದು. ಮೊದಲ ವರ್ಷ ಸಶಸ್ತ್ರ ಪಡೆಗಳ 3% ಮಾತ್ರ ಅಗ್ನಿವೀರರ
ನೇಮಕವನ್ನು ಮಾಡಿಕೊಳ್ಳಲಾಗುತ್ತೆ. ಬಳಿಕ ಹಂತ ಹಂತವಾಗಿ ಈ ನೇಮಕ ಪ್ರಕ್ರಿಯೆ ಮುಂದುವರಿಯುತ್ತೆ ಅನ್ನುವಂತದ್ದು ಕೇಂದ್ರ ಸರ್ಕಾರದ ವಾದ. ಹಾಗೇನೇ ಅಗ್ನಿವೀರರು ಸಮಾಜಕ್ಕೆ ಅಪಾಯಕಾರಿ ಹಾಗೂ ಅವರು ಭಯೋತ್ಪಾದನೆ ಸಂಘಟನೆಗಳನ್ನು ಸೇರ್ತಾರೆ. ಯಾಕಂತಂದ್ರೆ ಕೇವಲ 4 ವರ್ಷಗಳನ್ನು ಈ ಯೋಜನೆ ಅಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಹೊರಗೆ ಬಂದಾಗ ಅವರು ಸಮಾಜಕ್ಕೆ ಘಾತಕರಾಗುವಂತಹ ಸಾಧ್ಯತೆಗಳಿದೆ ಅನ್ನುವ ಒಂದು ಆರೋಪಗಳು ಕೂಡ ಕೇಳಿಬಂತು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡುತ್ತೆ. ಈ ಭಾವನೆ ಭಾರತೀಯ ಸಶಸ್ತ್ರ ಪಡೆಗಳ ಪರಂಪರೆ ಮತ್ತು ಮೌಲ್ಯಕ್ಕೆ ನೀವು ಮಾಡುತ್ತಾ ಇರುವಂತ ಅವಮಾನ. ಯಾರು ಈ ರೀತಿಯಾಗಿ ಹೇಳ್ತಿದ್ರು ಇದು ಖಂಡಿತವಾಗೂ ನೀವು ಮಾಡುತ್ತಾ ಇರುವಂತ ಅವಮಾನ. ಯಾಕಂತಂದ್ರೆ 4 ವರ್ಷ ಮಿಲಿಟರಿ ಸಮವಸ್ತ್ರ ಧರಿಸಿದವರು ಜೀವಮಾನ ಇಡೀ ಒಂದು ದೇಶಕ್ಕಾಗಿ ಹೋರಾಡುವಂತ ಮನಸ್ಥಿತಿಯನ್ನ ಗಳಿಸ್ಕೊತಾರೆ. ಅದರ ಹೊರತಾಗಿ ಅವರು ದೇಶದ ವಿರುದ್ಧ ದೇಶಕ್ಕೆ ಹಾನಿ ಮಾಡುವಂತ ಯಾವುದೇ ಕೆಲಸಗಳನ್ನು ಮಾಡಲ್ಲ ಅನ್ನುವಂತದ್ದು ಕೇಂದ್ರ ಸರ್ಕಾರದ ವಾದ. ಇದೇನೇ ಇದ್ದರೂ ಕೂಡ ಈ ಯೋಜನೆಗೆ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿರುವುದಂತೂ ಸತ್ಯ. ಕೇವಲ ಇದು ಕರ್ನಾಟಕದಲ್ಲಲ್ಲ, ಈಗಾಗಲೇ ಹಲವು ರಾಜ್ಯಗಳಲ್ಲಿ ಈ ಯೋಜನೆಯನ್ನು ವಿರೋಧಿಸಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಈ ನಡುವೆಯೂ ಕೂಡ ಈ ಯೋಜನೆ ಅಡಿಯಲ್ಲಿ ಅಗ್ನಿವೀರರನ್ನು ನೇಮಕ ಮಾಡಿಕೊಳ್ಳಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗಾಗಿ ಈ ಪ್ರತಿಭಟನೆಯ ಸ್ವರೂಪ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ, ಪ್ರತಿಭಟನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾಡ್ಗಿಚ್ಚಾಗಿ ಏನಾದರೂ ಹಬ್ಬಾತ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿರುವ ಸ್ಪಷ್ಟನೆಯಿಂದಾಗಿ ಇದು ಎಲ್ಲಿಗೆ ಶಾಂತವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.